ಇದೀಗ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ವಿನುತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನುತ ವಿನುತ ಮೇಡಂ ಕೇಳಿಸ್ತಿದೆ. ನಿಮ್ಮ ಭಾಗದಲ್ಲಿ ಈಗ ಅತಿಯಾಗಿ ಮಳೆ ಆಗ್ತಾ ಇರೋದ್ರಿಂದ ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಮ್ಮ? ಸದ್ಯದ ಪರಿಸ್ಥಿತಿ ಅಂತಂದ್ರೆ ಇವಾಗ 4 ದಿನದಿಂದ ಸುರಿತಿರತಕ್ಕಂತ ಮಳೆಯಿಂದಾಗಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಿರಸಿ ತಾಲೂಕಿನ ಬನವಾಸಿ ಭಾಗದ ಅಜ್ಜರಣಿ ಮೊಗಳ್ಳಿ ಭಾಷಿ ಮುಂತಾದ ಗ್ರಾಮಗಳು ಜಲವೃತವಾಗಿದೆ. ಈಗ ವರ್ಧಾ ನದಿ ತುಂಬಿ ಹರಿತಾ ಇರೋದ್ರಿಂದ ಅಲ್ಲಿ ಬೆಳೆಯುವಂತಹ ಅಡಿಕೆ ಶುಂಠಿ ಬೆಳೆಗಳೆಲ್ಲ ಹಾನಿಯಾಗಿದೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಇದೆ. ಇದರ ಬಗ್ಗೆ ತಾವೇನು ಮಾಹಿತಿ ಕೊಡ್ತೀರಾ? हाँ ಈ ಭಾಗದಲ್ಲಿ 7 ರಿಂದ 8 ಸಾವಿರ ಎಕರೆ ಪ್ರದೇಶದ ಭೂಮಿ ಜಲಾವೃತವಾಗಿದೆ. ಬಿತ್ತನೆ ಆಗಿರತಕ್ಕಂತ ಗದ್ದೆ ಮತ್ತೆ ಶುಂಠಿ ಅಡಿಕೆ ಬಾಳೆ ಮುಂತಾದ ಕೃಷಿ ಭೂಮಿ ನೀರಲ್ಲಿ ಮುಳುಗಡೆಯಾಗಿದ್ದು ಎಲ್ಲವೂ ಕೂಡ ಕೃಷಿ ಭೂಮಿ ಎಲ್ಲ ನದಿಯಾಗಿ ಪರಿವರ್ತನೆಯಾಗಿದೆ. ಮೇಡಂ ವಿನುತ ಸಂತ್ರಸ್ತರ ನೆರವಿಗಾಗಿ ಜಿಲ್ಲಾಡಳಿತ ಏನಾದರೂ ಕ್ರಮ ಕೈಗೊಂಡಿದ್ಯಾ? हाँ मैडम ಈಗಾಗಲೇ ಆ ಭಾಗದ ಜನರಿಗೆ ಪ್ರವಾಹದ ಮುನ್ನೆಚ್ಚರಿಕೆ ಕೊಟ್ಟಿರುವ ಜಿಲ್ಲಾಡಳಿತ ಆ ಪ್ರದೇಶದ ಎತ್ತರದ ಗುಡ್ಡದಲ್ಲಿ ಇರತಕ್ಕಂತ ಸರ್ಕಾರಿ ಶಾಲೆನಲ್ಲಿ ಕಾಳಜಿ ಕೇಂದ್ರವನ್ನ ತೆರೆದಿದೆ. ಅಂತೆಯೇ ನೀರಿನಲ್ಲಿ ಜಲಾವೃತ ಆಗಿರತಕ್ಕಂತ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಎಚ್ಚರಿಕೆ ಕೊಟ್ಟಿದ್ದು ಬೋಟ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ. ಅಲ್ಲದೆ ಕಂದಾಯ ಇಲಾಖೆ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯವರು ಜಂಟಿ ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದು ಹಾನಿ ನಷ್ಟವನ್ನ ಅಂದಾಜಿಸಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಮೇಡಂ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ವಿನುತಾ.